ಬಂಧುಗಳೇ, ರೊಮ್ಯಾಂಟಿಕ್ ಕವಿ ಕನ್ನಡದಲ್ಲಿ ಅದನ್ನ ಸರಳವಾಗಿ ನಾನು ಬದಲಾಯಿಸ್ಕೊಂಡ್ರೆ, ಅನುವಾದ ಮಾಡಿಕೊಂಡ್ರೆ, ರಮ್ಯ ಕವಿ ಶ್ರೀ ಹರಿ ಕೋಡಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೋರಿಕೆ ತಿಳಿಸ್ತೇನೆ. Most distinguished, honorable Chief Justice of our country, Sri Venkatachalayanavare, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪೋಯಮ್ಸ್ ಆ್ಯಂಡ್ ಪೋಯೆಟ್ರಿ ಕಾಲದ ಮೇಲೆ ಅಚ್ಚ ಹಾಕೋ ಶಕ್ತಿ ಇದೆ ಅದಕ್ಕೆ. ಒಬ್ಬ ಶಿಲ್ಪಿ ಕಲ್ಲ ಮೇಲೆ ತನ್ನ ಹ್ಯಾಮರ್ ತಗೊಂಡು ಎಚ್ ಮಾಡ್ತಾನೆ ಒಂದು ಫಿಗರು, ಒಂದು ಬ್ಯೂಟಿ, ಇಟ್ ರಿಮೈನ್ಸ್ ಪರ್ಪಚುಯಲಿ ಟು ಪೋಸ್ಟರಿಟಿ. ಹಾಗೆ ಈ ಕವಿತೆಗಳು, ನಮ್ಮ ಜೀವನದ ಅನುಭವಗಳೆಲ್ಲ ಒಂದು ರಚನೆ ರೂಪವಾದರೆ ಕಾಲ ಅದನ್ನು ಕಾಪಾಡುತ್ತೆ. ಸಾಹೇಬರು ಇಂಗ್ಲೀಷ್ನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಭಾವಪೂರ್ವವಾಗಿತ್ತು, ಪೂರ್ವವಾಗಿತ್ತು, ಆದಲ್ಲಿ ಭಾವದಲ್ಲಿ ಎಷ್ಟು ಅರ್ಥಗಳಿತ್ತು. ಈ ದಿನದ ಸಂಜೆ ಎಂದೂ ನಾವು ಮರೆಯೋಕ್ಕಾಗಲ್ಲ ಅಂತ ನನ್ನ ಭಾವನೆ. ನನಗೆ ದೇವರಾಜ್ ಅರಸ್ ಅವರು ಅಂತ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿದ್ದರು ಕರ್ನಾಟಕಕ್ಕೆ, ಅವ್ರಿಗೆ ಚಾಡಿ ಹೇಳ್ತಾ ಇದ್ದೆ ನಾನು, ಇವನು ಹಿಂಗಿದ್ದಾನೆ ಸರ್, ಅವ್ನು ಹಿಂಗೆ ಮೋಸ ಮಾಡ್ತಾನೆ ಹಿಂಗೆ ಹಿಂಗೆ ಅಂತ. ಒಂದು ದಿವಸ ಕರೆದುಬಿಟ್ಟು ಅವರು ನಾನು ಬರೋವ್ರಿಗೆ ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದರು. ವೆಯ್ಟ್ ಮಾಡಿದೆ, ಬಂದಮೇಲೆ ರೀ ಇವತ್ತಿಂದ ಚಾಡಿ ಹೇಳ್ಕೊಡ್ರಿ, ನಿಮ್ಮ ಭಾವನೆಯನ್ನ ಕೆಡಿಸ್ಕೊಡಿದ್ರಿ, ಯಾರೋ ನಾನು ಕೊಲೆ ಮಾಡೋಕ್ಕೆ ಬಂದ್ರೂ ಅದನ್ನು ಪ್ರಿವೆಂಟ್ ಮಾಡಿ ನೀವು ನನಗೆ ಹೇಳಿಬಿಡಿ. ಇಲ್ಲ ಸರ್, ಸಾರಿ ಸರ್, ಇಲ್ಲ ನಿಮಗೆ ಎನರ್ಜಿ ಜಾಸ್ತಿ ಇದೆ, ಕವಿತೆ ಬರೀರಿ ನೀವು. ನಮಗೇನು ಸರ್ ಕವಿತೆ ಬರಲ್ಲ ಸರ್. ಏ ಭಾಳ ಸುಲಭ ರೀ ಕವಿತೆ ಬರೆಯೋದಕ್ಕೆ, ಅದು ಕನ್ನಡ ಸುಂದರವಾದ ಇದು ಲ್ಯಾಂಗ್ವೇಜು ಭಾಷೆ, ಒಳ್ಳೆ ಒಳ್ಳೆ ಪದಗಳ ಜೋಡಣೆ ಮಾಡೋದು, ಹೇಗೆ ಕಿವಿಗೆ ಓಲೆ, ಮೂಗಿಗೆ ಮುಕ್ತಿ, ಕೈಗೆ ಬಳೆ, ಹೆಂಗೋ ಯಾವ ಪಕ್ಕದಲ್ಲಿ ಯಾವುದು ಪದ ಹಾಕಿ ಯಾವ ಅಕ್ಷರ ಜೋಡಣೆ ಸುಂದರವಾಗಿ ಕಾಣಿಸ್ತದೆ, ಕಮ್ಮಿ ಅಕ್ಷರಗಳಲ್ಲಿ ಅತಿಯಾದ ಹೆಚ್ಚಿನ ಭಾವನೆ ವ್ಯಕ್ತಪಡಿಸೋ ಸಾಧ್ಯತೆ ಇದೆ ಅದನ್ನು ಜೋಡಿಸೋದು. ಕನ್ನಡ ಭಾಳ ಒಳ್ಳೇದು ರೀ, ನೀವು ಕನ್ನಡದಲ್ಲೇ ಬರೀಬೇಕು, ಆಮೇಲೆ ನಾಳೆ ಬೆಳಗ್ಗೆ ಒಂದು ಪದ್ಯ ಬರ್ಕೊಂಡು ಬನ್ನಿ ಅಂದರು. ಸ್ವಲ್ಪ ನನಗೆ ಯಾವುದ ಮೇಲೆ ಬರೀಲಿ ಸರ್? ಹಾಂ ಹೇಳಿದ್ರು, ಒಂದು ಯಾವ್ದು ಬರೀರಿ, ಎಲ್ಲ ಹೇಳಿ ಸರ್ ತಾವೇ. ಅವರು ಒಂದು ಆಕಾಶ ಬರೀರಿ, ಆಕಾಶದ ಮೇಲೆ. ಆಮೇಲೆ ಏನು ಆಕಾಶ ಬರೀ ಸರ್ ಅಂದ್ಬಿಟ್ಟು, ಇಲ್ಲಿಗೆ ಬಣ್ಣ ಹೀಗೆ ಬಣ್ಣ ಹಂಗಿದೆಯಾ ಹಂಗಿದೆಯಾ ಅಂತ ನನಗೆ ಗೊತ್ತಿರೋದು, ಪಕ್ಷಿ ಹಾಡೋಕ್ಕೆ ಹಾರಕ್ಕೆ ಪಕ್ಷಿಗಳು ಹಾರಾಡೋದಕ್ಕೆ ನೀನೇ ಸಾಕ್ಷಿ ಏನೋ ಬರೆದೆ, ಮೂಡಕ್ಕೆ ನೀನು ಸಪೋರ್ಟ್ ಮಾಡ್ತೀಯ ಎಲ್ಲ ಬರೆದ್ಬಿಟ್ಟೆ. ಬರೆದ್ಬಿಟ್ಟು 28 ಲೈನ್ ಬರೆದೆ, ಇದು ಕಾವ್ಯ ಅಲ್ರಿ ಇದು ಪದ್ಯ ಇದು ಅಂದ್ಬಿಟ್ಟು ಹಂಗೆ ಎಪಿಟೈಮೈಸ್ ಮಾಡಿಬಿಟ್ಟು ಒಂದು ಸುಂದರವಾದ ಕವನ ಬರೆದ್ರು. ಆಮೇಲೆ ಒಂದು ಅಭ್ಯಾಸ ಮಾಡ್ಕೋಬೇಕು ನೀವು, ತಪ್ಪೋ ನೆಪ್ಪೋ ದಿನಾನು ಒಂದು ಬರೀಬೇಕು, ಬೇರೆಯವ್ರಿಗಿಂತ ಓದಿಸ್ಬೇಕು, ಅವನು ಅವ್ರ ಮಕ್ಕಳಲ್ಲಿ ನೋಡಬೇಕು ಸರಿಗಿದೆ ಅಂತ. ಮಕ್ಕ ಹೆಂಗಿರ್ತಾರೆ, ಆರ್ಡಿನರಿ ಹೆಂಗಿದೆ ಸುಮ್ಮನೆ ಇರ್ತಾನೆ, ಅದು ನೋಡ್ಕೊಂಡು ನೀವು ಈ ಎಮೋಷನ್ಸ್ನ ಸೆಟ್ ಮಾಡಿಕೊಂಡು ಟ್ಯೂನ್ ಮಾಡಬೇಕು ನೀವು ಅಂತ ಹೇಳಿದ್ರು ಸಾಹೇಬರು. ಇಂಥ ಗ್ರೇಟ್ ಮ್ಯಾನ್ ಸರ್, ಇವಾಗ ತಮ್ಮ ಎದುರಿಗೆ ಇಂಥ ಕವನ ಹಾಡಿರೋದು ಶ್ರೀರಾಮ್ ಅವರು ಮತ್ತು ನಮ್ಮ ರೋಹಿಣಿಯವರು, ದೇರ್ ಆರ್ ವೆರಿ ಗ್ರೇಟ್ ಪೀಪಲ್ ಸರ್, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಅವರಿಗೆ ನಾವೆಲ್ಲ ಜೊತೆ ಸೇರಿ ಒಂದು ಚಪ್ಪಾಳೆ ಹೊಡಿದ್ರೆ ಸರ್. ದೊಡ್ಡವರ ಎದುರಿಗೆ ಮಾತು ಕಮ್ಮಿ ಮಾಡೋಂತ ನಮ್ಮ ದೊಡ್ಡವರು ಹೇಳಿದರು, ಎಷ್ಟು ನನ್ನ ಮನಸ್ಸಿನ ಭಾವನೆ ಹೇಳಿಬಿಟ್ಟು ನನ್ನ ಯಾವುದು ಸ್ಮಾಲ್ ಪಾಯಿಂಟ್ಸ್ ಪಡೆದಕ್ಕೆ ಅಥವಾ ಅಪ್ರಿಷಿಯೇಟ್ ಮಾಡೋಕ್ಕೆ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಜಯ ಸರ್. ಆರಂಭ ಭಾಗದಲ್ಲಿ ಹೇಳಿದೆ, ಬರೆಯೋದಕ್ಕೊಂದು ಸ್ಫೂರ್ತಿ ಬೇಕು, ಇನ್ಸ್ಪಿರೇಷನ್.
ಬೇಕೇ ಬೇಕು. ದೇವರಾಜು ಅರಸವ್ರ ಕಾರಣ ಆದರು. ಕುಮಾರವ್ಯಾಸನಿಗೆ ಗದುಗಿನ ಆ ಕೋಳಿವಾಡದಲ್ಲಿ ಈಗಲೂ ಕೂಡ ಗದಗ್ಗೆ ಹೋದರೆ ಅಲ್ಲೊಂದು ಕೊಳ ಇದೆ, ದೇವಸ್ಥಾನ ಇದೆ ವೀರನಾರಾಯಣ ಸ್ವಾಮಿದು. ಆ ಕೊಳದಲ್ಲಿ ನೀರನ್ನು ಮಿಂದು ಮೇಲೆ ಬಂದರೆ ಕಾವ್ಯ ಬರೀತಾ ಇದ್ದ. ಬಟ್ಟೆ ಹೊದ್ದೆ ಏನಾದರೂ ಡ್ರೈ ಆಗೋಯ್ತು ಅಂತಂದರೆ ಕಾವ್ಯ ಬರೀತಾ ಇರಲಿಲ್ಲ. ಇನ್ಸ್ಪಿರೇಷನ್, ಸ್ಫೂರ್ತಿ. ಮುದ್ದಣ್ಣನಿಗೆ ತನ್ನ ಹೆಂಡತಿ ಎದುರುಗಡೆ ಕೂತ್ಕೊಂಡ್ರೆ ಬರೀತಾ ಇದ್ದ, ಸ್ವಲ್ಪ ಜಗ್ಗಿದ್ರೆ ಬರೀತಿರ್ಲಿಲ್ಲ, ಹೆಂಡ್ತಿನೇ ಸ್ಫೂರ್ತಿ. ಕೆಲವ್ರು ಮಾತಾಡುವಾಗ ಅವ್ರದ್ದೇ ಆದೊಂದು ಕ್ರಿಯೆಗಳು, ಬಟನ್ ಕೀಳ್ತಿರ್ತಾರೆ, ಕಾಲರ್ ಈಗಂತಿರ್ತಾರೆ, ಹಿಂಗಂತಿರ್ತಾರೆ, ಅದು ಆ ಸ್ಫೂರ್ತಿ. ನಮ್ಮ ಹರಿಕೋಡಿಯವರಿಗೆ ಸ್ಫೂರ್ತಿ ದೇವರಾಜು ಅರಸವರು. ಪ್ರೋತ್ಸಾಹ ಇಲ್ಲದೆ ಯಾವ ಕಲೆಯೂ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಪ್ರೋತ್ಸಾಹ ಬೇಕೇ ಬೇಕು. ಅದಕ್ಕೆ ಮನೆಗಳಲ್ಲಿ ಮಕ್ಕಳನ್ನು ಕೂಡ ನೀವು ಯಾವಾಗಲೂ ಕಂಪೇರ್ ಮಾಡ್ಕೊಂಡು ನೀನು ಸರಿ ಇಲ್ಲ ಅವ್ರು ನೋಡು ಅವ್ರು ನೋಡು ಅಂದ್ರೆ ಮಕ್ಕಳು ಬೆಳೆಯಲ್ಲ. ನೀವು ಹೇಳಬೇಕು, ವಾಸ್ ಬ್ಯೂಟಿಫುಲ್, ಮೊನ್ನೆಗಿಂತ ತುಂಬ ಚೆನ್ನಾಗಿ ಬರೆದ್ಬಿಟ್ಟಿದೆಯಲ್ಲ ಅಂದಾಗ ಮಗು ನಾಳೆಗೆ ಇನ್ನೂ ಟ್ರೈ ಮಾಡ್ತಾನೆ. ಏನು ಕೆಟ್ಟದಾಗ ಬರೆದಿದೆ ಅಂದರೆ ನಾಳೆ ಚೆನ್ನಾಗಿ ಬರೆಯಲ್ಲ ಅವನು ಅಷ್ಟೆ. ಸೊ ಆ ಹೋಲಿಕೆಯ ಬದುಕಿದೆಯಲ್ಲ ರಚನೆ ಮಾಡ್ತಾ ಇರ್ತಾರೆ, ರಚನಾತ್ಮಕವಾಗಿರಬೇಕು ಅನ್ನುವ ಕಾರಣ ಅದೇನೆ. ಹರಿಕೋಡಿಯವ್ರನ್ನ ಈ ಸಂದರ್ಭದಲ್ಲಿ ವಂದಿಸ್ತಾ, ಇನ್ನು ಕವಿದ್ವಯರಿದ್ದಾರೆ ಅವರು ಕೂಡ ಒಂದೊಂದೇ ಮಾತಲ್ಲಿ ತಮ್ಮ ಅನಿಸಿಕೆಯನ್ನು ಅಭಿವ್ಯಕ್ತಪಡಿಸ್ತಾರೆ. ಚಿರಂಜೀವಿ ಬಾಲಕೃಷ್ಣ ಅವರು. ನಾನು ಯಾವ ಕವಿನೂ ಅಲ್ಲ, ಯಾವುದೂ ಇಲ್ಲ, ನಾನು ಒಬ್ಬ ಸಿಂಗರ್ ಅಷ್ಟೇ. ಒಂದು 35 ವರ್ಷದಿಂದ ಹಾಡ್ಕೊಂಡೇ ಬಂದಿದ್ದೀನಿ. ಏನು ಹಾಡ್ತಾ ಇದ್ನು, ಏನು ಕೇಳಿದ್ನು, ಅದನ್ನೆಲ್ಲ ಉಪಯೋಗಿಸ್ಕೊಂಡೇನು ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ತಪ್ಪುಗಳಿದೆ ಕ್ಷಮಿಸ್ಬೇಕು. ಬೆಲ್ಲೊಡೆದ್ರೂ ಹೋಗಲ್ಲ ಅಂತ ಎಷ್ಟು ಚೆನ್ನಾಗಿ ಅದಕ್ಕೆ ಅಪವಾದವಾಗಿ ಇವ್ರು ಉಳಿದ್ಬಿಟ್ರು ನೋಡಿ ಸರ್. ನಾನು ಒಂದು ಮಾತಲ್ಲಿ ಹೇಳಿ ಅಂದೆ ಇಷ್ಟು ಬೇಗ ಸರ್ ಚಪ್ ನೋಡಿ ಸರ್, ಅಲ್ಲೆಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ. ಭಯ ಇತ್ತು ಕವಿಗಳಿಗೆ ಮೈಕ್ ಸಿಕ್ಕಿದ್ರೆ ಬಿಟ್ಕೊಡಲ್ಲ ಅಂತ. ಇಲ್ಲಮ್ಮ, ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವರಿಗೆ. ಮತ್ತೋರ್ವ ಕವಿ ಶ್ರೀ ಚಂದ್ರು ಅವರು. ಇವತ್ತು ಎಲ್ಲ ಗೀತೆಗಳನ್ನು ಗಾಯನ ಮಾಡಿರ್ತಕ್ಕಂಥದ್ದು ತ್ರಿಮೂರ್ತಿಗಳ ಗೀತೆಗಳೇ. ಜೊತೆಗೆ ಇವತ್ತು ಎಲ್ಲ ಗೀತೆಗಳಲ್ಲೂ ಕೂಡ ಪ್ರೀತಿ ಎಲ್ಲೋ ಒಂದು ಕಡೆಗೆ ಬಂದು ಕೂತ್ಕೊಬಿಟ್ಟಿದೆ, ಯಾಕಂದ್ರೆ ಪ್ರೀತಿ ಇಲ್ಲದೆ ಜಗತ್ತಿಲ್ಲ. ಈಗ ಶ್ರೀ ಚಂದ್ರು ಅವರು. ಎಲ್ಲರಿಗೂ ವಂದನೆಗಳು. ವೇದಿಕೆಯ ಮೇಲಿರುವ ಹಿರಿಯರಿಗೆ, ವೇದಿಕೆಯ ಮುಂದಿರುವ ಸಹೃದಯರಿಗೆ ನನ್ನ ನಮನಗಳು. ಒಂದು ಹೇಳ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಹರಿಕೋಡೆ ಸರ್ ಅವರ ಹುಟ್ಟದಬ್ಬ ಅಂತ ಹೇಳಿದ್ರು. 3 ದಿವಸದ ಹಿಂದೆ ನಾನು ಅವರ ಹುಟ್ಟದಬ್ಬಕ್ಕೆ ಒಂದು ಹಾಡು ಬರೆದು ಕೊಟ್ಟಿದ್ದೆ ಗೋಪಿ ಅವರಿಗೆ, ಅದು ರೆಕಾರ್ಡ್ ಆಗಿದೆ. ಇವತ್ತು ಅರವಿಂದ್ ಸ್ಟುಡಿಯೋಲ್ಲಿ ರೆಕಾರ್ಡ್ ಆಗಿದೆ, ಕೇಳಿರ್ಬೇಕು ಸರ್. ಆ ಭಾಗ್ಯ ನನಗೆ ಯಾರ ಮುಖಾಂತರ ಸಿಕ್ತು ಅಂತ ಗೊತ್ತಿಲ್ಲ, ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ, ಸೋತು ಗೆಲ್ಲುವುದು, ಗೆಲ್ಲೋದಕ್ಕಿಂತಲೂ ಸೋಲಲ್ಲೇ ಪ್ರೀತಿಯ ಸುಖ ಜಾಸ್ತಿ. ಸೋತಾಗ ಪ್ರೀತಿಯಲ್ಲಿ ಸೋಲೋಣ, ಜೀವನದಲ್ಲಿ ಗೆಲ್ಲೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀವಿ. ಹಲೋ ಸರ್, ಅತಿ ಹೆಚ್ಚು ಮಾತಾಡಿದ್ರೆ ನಾನು ಮಾತಾಡಿರ್ಬೇಕಷ್ಟೇ. ಈಗ ನೋಡಿ, ಅಲ್ಲಿ ಕೊನೆಯಲ್ಲಿದ್ದಾರೆ, ತಲೆ ಕಹತ್ಬಿಟ್ಟಿದ್ದಾರೆ. ನಾನೇನು ಮಾಡಲಿ, ಒಂದೇ ಮಾತಲ್ಲಿ ಮುಗಿಸ್ಲ ಅಥವಾ ನನ್ನ ತಲೆಯಲ್ಲಿರೋ ಕೂದಲಷ್ಟು ಮಾತಾಡಲ ಅಂತ. ಸರ್ ದಯವಿಟ್ಟು ಬನ್ನಿ, ನಿಮ್ಮ ಅನಿಸಿಕೆ ಒಂದೇ ಮಾತಲ್ಲಿ ಹೇಳಿ. ರವಿಶಂಕರ್ ಅವರು ಸಮಾಜ ಸೇವಕರು. ಅವ್ರ ಉತ್ಸಾಹವನ್ನು ಮಾತ್ರ ನಾನು ಯಾವತ್ತೂ ಅವ್ರನ್ನೇ ಕೇಳ್ತಿರ್ತೀನಿ. ಏನು ಸರ್, 18 ವರ್ಷದ ಹುಡುಗನೂ ಕೂಡ ನಿಮ್ಮ ಮುಂದೆ ನಡೆಯೋದಕ್ಕಾಗೋದಿಲ್ಲ, ಓಡೋಕ್ಕಾಗೋದಿಲ್ಲ, ಹಿಂಗೆ ಓಡ್ತಿರಲ್ಲ ಸರ್ ಅಂತ. ಅವ್ರ ಧರ್ಮಪತ್ನಿ ಅವ್ರು ಕೇಳ್ತಿದ್ದೆ, ಮೇಡಮ್ ಅವ್ರು ಕಟ್ಕೊಂಡದ್ದು ಅಷ್ಟೇ, ಆಮೇಲೆಲ್ಲ ಬಿಟ್ಟಾಕ್ಬಿಟ್ಟಿದ್ದಾರೆ ಅಂತ. ಶಾಂತರಾಜ್ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಧನ್ಯವಾದ. ಆದರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು. ಇವತ್ತು ನಾನು ಹೇಳೋದು ಒಂದೇ ಒಂದು, ಅವ್ರು ಹೇಳಿಬಿಟ್ಟಿದ್ದಾರೆ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳಿ ಜಾಸ್ತಿ ಮಾತಾಡಿದೆ. ನಾನಾದಮೇಲೆ ರಾಜು ಸರ್ ಇದ್ದಾರೆ, ಅವರು ಅಧ್ಯಾಪಕರು, ಅವ್ರಿಗೂ ಮೈಕ್ ಕೊಡಬೇಕು. ಒಂದೆರಡು ನಿಮಿಷ ಹೆಚ್ಚಾಗಿ ನಂದರಲ್ಲಿ ಒಂದೆರಡು ನಿಮಿಷ ಅವ್ರಿಗೆ ಕೊಡ್ತೀನಿ. ಇವತ್ತಿನ ಸಂಜೆ ಈ ಕವಿಗಳು 3 ಜನ ಸೇರಿ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಡ್ನಲ್ಲಿ ಸಿಕ್ಕಿದಂಥ ಹೂವುಗಳು, ಆ ಹೂವುಗಳನ್ನು ಜೋಡಿಸಿ ಅಲ್ಲಲ್ಲೇ ಇದ್ದರೆ ಪ್ರಕೃತಿಯಲ್ಲಿ ನಾವು ಅದನ್ನು ನೋಡಿ ಸಂತೋಷ ಪಡ್ತೀವಿ. ಆದರೆ ಅದನ್ನು ಜೋಡಿಸಿ ಒಂದು ಹೂಮಾಲೆ ಮಾಡಿ ಆ ಭಗವಂತನಿಗೆ ಅರ್ಪಿಸಿದಾಗ ಆ ಧನ್ಯತೆ ಯಾವ ಥರ ಇರುತ್ತೆ ಅನ್ನೋದನ್ನು ಇವತ್ತು ಈ 3 ಕವಿಗಳು ಮುಂದೆ ಆ 2 ಗಾಯಕರು ಹಾಡಿ ಅದಕ್ಕೆ ಮಧ್ಯ ಪೋಣಿಸೋದಕ್ಕೆ ಸರ ಇರತಕ್ಕಂಥ ನಮ್ಮ ಶಾಂತರಾಜ್ ಅವ್ರದ್ದು ಭಾಳ ಇದು ಒಳ್ಳೆ ಸಂಜೆ ಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆ ಸಂಜೆ ನಮ್ಮ ಜೀವನದಲ್ಲಿ ಸಿಗಲ್ಲ ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಇದೇ ಸಂಜೆ ಥರ ಇರಲಿ ಅಂತ ಹೇಳ್ತಾ ನಿಮಗೆ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಕವಿತೆಗಳಲ್ಲೂ ಏನು ಹೇಳಿದ್ರು ಸರ್, ಆಶಾವಾದಿಗಳಾಗಿ ಸರ್, ಸಿಗಲ್ಲ ಅಂತ ಯಾಕೆ ಸರ್ ಅನ್ನಬೇಕು?
ಮುಂದಿನ ತಿಂಗಳು ಇದೇ ವೇದಿಕೆಯಲ್ಲಿ ಇನ್ನೂ ಅದ್ಭುತವಾದ ಕಾರ್ಯಕ್ರಮ ಮಾಡಿಬಿಟ್ಟು ಇನ್ನೂ ಒಂದು ಗಂಟೆ ಎಕ್ಸ್ಟ್ರಾ ಕೂತ್ಕೊಳ್ಳೋ ಅಷ್ಟು ಟೈಮ್ ತೊಗೊಂಡು ಬಂದು ಎಲ್ಲ ಕೂತ್ಕೊಳ್ಳೋಣ ಸರ್, ಬಿಡುವಿಲ್ಲ ಕಾರ್ಯ ಅಂದ್ಕೊಂಡಿದ್ರೆ ಎಷ್ಟೊತ್ತು ಸರಿ ಇರೋಕ್ಕಾಗತ್ತೆ ಸರ್? ನಾನು ಅಪವಾದವಾಗಿ ಹೇಳ್ತಾ ಇದ್ದೀನಿ, ನೀವು ಹಂಗೆ ಅಂದ್ಬಿಡಿ ಸರ್, ಸಿಗುತ್ತೆ. ಲಕ್ಷ್ಮಣ್ ಶ್ರೀರಾಮ್ ಅವ್ರ ಕೈ ಹಾಕಿದ್ರೆ ಈ ಥರದ್ದು 25 ಕಾರ್ಯಕ್ರಮ ಅವಾಗವಾಗ ಮಾಡ್ತಾರೆ, ಬರೋಕ್ಕೆ ನಮಗೆ ಟೈಮ್ ಇರಬೇಕಷ್ಟೇ. ವಂದಿಸ್ತೇನೆ ಬಂಧುಗಳೇ. ಎಲ್ಲರೂ ಮಾತಾಡಿದ್ದಾರೆ, ಇನ್ನೊಬ್ಬರನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ, ಖಂಡಿತ ಬಿಡಲ್ಲ. ಯಾಕೆ ಕೊನೆಯವರೆಗೂ ಅವ್ರನ್ನ ಉಳಿಸ್ಕೋಬೇಕಾಗಿ ಬಂತು ಅಂದರೆ, ಟಿ ವಿ ರಾಜವ್ರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವರು ಇನ್ನಷ್ಟು ಆಳಕ್ಕೆ ಹೋಗ್ತಾ ಇರ್ತಾರೆ. ನನ್ನ ಪ್ರಕಾರ, ನಾನು ಕಂಡ ದೃಷ್ಟಿಕೋನದಲ್ಲಿ ಮಾತಾಡಿದ್ರೆ, ಸಮಾಜ ಸೇವಕ ಅಂತ ಯಾರಾದರೂ ಇದ್ದರೆ ತೋರ್ಪಡಿಕೆಗೆ ಮಾತ್ರ ಇಟ್ಕೊಂಡಿದ್ದಾರೆ, ಹೇಳ್ಕೊಳ್ಳದೆ ಸೇವೆಯಲ್ಲಿರೋರು ಡಾಕ್ಟರ್ ಟಿ ವಿ ರಾಜವ್ರು. ಹೇಳಬಾರ್ದು, ಅವರು ಹೇಳಿದ್ರೆ ಇಷ್ಟಪಡೋದಿಲ್ಲ, ಆದರೂ ಕೂಡ ಉತ್ತಮ ಉಪನ್ಯಾಸಕರಾಗಿ ಸಮಾಜಕ್ಕೆ ಸ್ಪಂದಿಸ್ತಾ ಸಂಕಷ್ಟಗಳಿಗೆ ಮೊದಲು ಕಿವಿ ಕೊಡ್ತಕ್ಕಂಥವ್ರು. ಕಷ್ಟ ಹೇಳ್ತಿದ್ದಾಗಲೇ ಓಡೋಗೋರು ಜಾಸ್ತಿ, ಇವರು ಕಿವಿ ಕೊಡ್ತಾರೆ, ಕೇಳಿಸ್ಕೊಳ್ತಾರೆ, ಮಾರ್ಗದರ್ಶನ ನೀಡ್ತಾರೆ, ಸಹಾಯ ಮಾಡ್ತಾರೆ. ಲಕ್ಷ್ಮಣ್ ಶ್ರೀರಾಮವರು ನನಗೆ ಅದೇ ಹೇಳಿದರು, ನನ್ನ ಹಿತೈಷಿಗಳು ಅವ್ರು ಬರಲಿಲ್ಲ ಅಂತ. ಭಗವಂತನ ಬಯಸಿದಾಗ ಸ್ವಲ್ಪ ತಡ ಆಗ್ಬೋದು, ಬಂದೇ ಬರ್ತಾರೆ. ಆ ರೂಪದಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ಭಾಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಅಧ್ಯಕ್ಷರ ನುಡಿಯನ್ನು ಮಾತಾಡಬೇಕು ಅಂತೇಳಿ ಕೋಸಿನರಾದಂಥ ಎಲ್ಲ ಹಿರಿಯರು, ಪೂಜ್ಯರು ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ಒಂದೆರಡು ಮಾತುಗಳನ್ನ ಆಡಬೇಕು ಅಂಥೇಳಿ ನಮ್ಮ ಮಿತ್ರರು ಆಜ್ಞೆ ಮಾಡಿರೋದ್ರಿಂದ ನಾನು ಮಾತಾಡಬೇಕಾದಂಥ ಪ್ರಸಂಗ ಬಂದಿದೆ. ಇಂದಿನ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ನಾನೇನಾದರೂ ಬರದೇ ಇದ್ದಿದ್ದರೆ ಭಾಳ ಒಂದು ನನ್ನ ಜೀವನದ ಒಂದು ನೆನಪಿಟ್ಕೊಳ್ಬೋದಂಥ ಒಂದು ಭಾಗವನ್ನು ನಾನು ನನ್ನಿಂದ ದೂರ ಆಗ್ತಿತ್ತೇನೋ ಅನ್ನೋ ಭಾವನೆ ನನಗಿದೆ. ಮಿತ್ರರಾದಂತಹ ಶಾಂತರಾಜರವರು ನನ್ನ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅಷ್ಟೆಲ್ಲ ಏನು ನಾನು ಆಗಿಲ್ಲ, ಸಾಧ್ಯವಾದಷ್ಟು ಕೂಡ ಏನೋ ಏನಾದರೂ ಯಾರಿಗಾದರೂ ಏನಾದರೂ ಉಪಕಾರ ಮಾಡುವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟರೆ ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡು ಮಾಡ್ತಾ ಇರ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಈ ವಿಚಾರದಲ್ಲಿ ನನಗೆ ಹೆಚ್ಚು ಗೊತ್ತಿಲ್ಲ. ಆದರೆ ಅವರು ನೋಡಿರೋವಂಥ ಒಂದು ರೂಪ ಆ ರೀತಿ ಇದೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಇಂದು ಹರಿಕೋಡೆ ಸರ್ ಅವರ ಹುಟ್ಟಿದಬ್ಬ ಅನ್ನೋ ಒಂದು ವಿಚಾರ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು, ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಏಕೆಂತಂದರೆ ಮೊದಲನೇ ಸಾರಿ ಅವರ ಹುಟ್ಟಿದ ಹಬ್ಬದ ದಿನ ಅವ್ರನ್ನ ವಿಶ್ ಮಾಡುವಂಥ ಭಾಗ್ಯ ನನಗೆ ಸಿಗ್ತಲ್ಲ ಅಂಥೇಳಿ ಒಂದು ಸಂತೋಷ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯಗಳನ್ನು ದೇವರು ಕೊಡಲಿ, ಅತ್ಯಂತ ಹೆಚ್ಚಿನ ಆಯಸ್ಸನ್ನು ದೇವರು ಅವರಿಗೆ ದಯಪಾಲಿಸಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದಾದ ನಂತರ ಅವರು ಕವಿತೆಗಳನ್ನು ಬರೀತಾರೆ ಅನ್ನೋ ಒಂದು ವಿಚಾರ ನನಗೆ ಗೊತ್ತಿರಲಿಲ್ಲ. ಒಂದು ದಿವಸ ಅವರ ಆಫೀಸ್ಗೆ ಹೋದಾಗ ಅದು ಒಂದು ಮ್ಯೂಸಿಕ್ ಬರ್ತಾ ಇತ್ತು. ನಾನು ಲಕ್ಷ್ಮಣ್ ಶ್ರೀರಾಮ್ ಅವ್ರ ಜೊತೆ ಹೋಗಿದ್ದಾಗ ಈ ಒಂದು ಸಂದರ್ಭ, ಆಗ ನಾನು ಕೇಳಿದೆ ಈ ಮ್ಯೂಸಿಕ್ ಎಲ್ಲ ಭಾಳ ಚೆನ್ನಾಗಿದೆಯಲ್ಲ ಏನು ಅಂಥೇಳಿ. ಇಲ್ಲ, ಅವರೇ ಬರೆದಂತಹ ಒಂದು ಗೀತೆಗಳಿಗೆ ನಾವು ರಾಗ ಸಂಯೋಜನವನ್ನು ನಾವು ಮಾಡಿದ್ದೇವೆ, ಅದನ್ನೇ ಹಾಕಿದ್ದಾರೆ, ಎಷ್ಟು ಸುಶಾಗವಾಗಿದೆ ಅಂಥೇಳಿ ಅಲ್ಲೇನೋ ಒಂದು ದೈವತ್ವ ಆವರಿಸ್ಕೊಂಡಿತ್ತು ಅವರ ಆಫೀಸ್ನಲ್ಲಿ ಅಂಥೇಳಿ ನಾನು ಅವತ್ತು ಭಾವಿಸ್ಕೊಂಡೆ. ಅದಾದ ನಂತರ ಅವರ ಭಾವನೆಗಳು ಎಷ್ಟು ಪ್ರಾಮಾಣಿಕವಾಗಿದೆ, ಅದು ಆ ಗೀತೆಗಳನ್ನು ಕೇಳ್ತಿದ್ದಾಗ ನನಗೆ ಹಾಗೆ ಅನಿಸುತ್ತೆ, ಎಷ್ಟು ಪ್ರಾಮಾಣಿಕತೆ ಇದರಲ್ಲಿ ಅಂತ. ಆ ಪ್ರಾಮಾಣಿಕ ಭಾವನೆಗಳಿಗೆ ಕವಿತೆಗಳ ರೂಪವನ್ನು ಕೊಟ್ಟಂಥವರು ಹರಿಕೋಡೆ ಸರ್ ಅವರು. ಇಂಥ ಗೀತೆಗಳು ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ಮೂಡು ಬರಲಿ, ಅದು ನಮ್ಮ ಹೃದಯಗಳನ್ನು ತಲುಪುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಾದ ನಂತರ ಈ ಒಂದು ದಿವಸ ಬುದ್ಧಿ ಹೃದಯವನ್ನು ಕೇಳ್ತಂತೆ, ನೀನು ಸಂದೇಶವನ್ನು ಕಳಿಸ್ತಾನೆ ಇರ್ತೀಯಲ್ಲ, ಅದಕ್ಕೆ ಕಾರಣ ಏನು ಅಂಥೇಳಿ. ಆಗ ಹೃದಯ ಹೇಳ್ತಂತೆ, ನಿನಗೆ ಕಾರಣ ಬೇಕು, ಆದರೆ ನನಗೆ ಸಂಬಂಧಗಳು ಭಾಳ ಮುಖ್ಯ, ಆ ದೃಷ್ಟಿಯಿಂದ ನನಗೆ ರಿಲೇಷನ್ಶಿಪ್ ಬೇಕು, ನಿನಗೆ ರೀಸನ್ ಬೇಕು ಅಂಥೇಳಿ. ಆದ್ದರಿಂದ ರಿಲೇಷನ್ಶಿಪ್ ಅನ್ನೋ ವಿಚಾರ ಬಂದಾಗ ಹೃದಯಗಳಷ್ಟೇ ಮಾತಾಡೋದು. ಹಾಗೆ ಲಕ್ಷ್ಮಣ್ ಶ್ರೀರಾಮ್ ಅವ್ರ ಜೊತೆ ಯಾರು ಮಾತಾಡಬೇಕು ಅಂತಂದರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಹೃದಯದಿಂದ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಹೃದಯವಂತ ಶ್ರೀರಾಮ್ ಲಕ್ಷ್ಮಣ್ ಶ್ರೀರಾಮ್ರವರು ಇವತ್ತು ನಮಗೆ ಎಷ್ಟು ಒಳ್ಳೆಯ ಗೀತೆಗಳನ್ನು ಹಾಡೋ ಮೂಲಕ ಕೊಟ್ಟಿದ್ದಾರೆ. ಕವಿಗಳಿದ್ದಾರೆ ಇಲ್ಲಿ, ಬಾಲಕೃಷ್ಣರವರು ಇದ್ದಾರೆ, ಚಂದ್ರು ಅವರು ಇದ್ದಾರೆ, ಅವರು ಕೋಡೆ ಸರ್ ಅವರ ಜೊತೆಗೆ ಕೆಲವು ಗೀತೆಗಳನ್ನು ರಚಿಸುವಂಥದ್ದು ಇದೆ. ಈ ಗೀತೆಗಳನ್ನು ನೋಡಿದಾಗ ನನಗನ್ಸುತ್ತೆ ಈ ಸ್ಕೆಲಿಟನ್ ಫಾರಮ್ನಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಬ್ಲಡ್ ಆ್ಯಂಡ್ ಫ್ಲಶ್ ಕೊಡೋರು ಬಹುಶಃ ಈ ಸಂಗೀತ ಸಂಯೋಜನೆ ಮಾಡಿರೋರು. ಅದೇ ಅದಕ್ಕೊಂದು ಆತ್ಮವನ್ನು ನೀಡಿ ಅದಕ್ಕೆ ಒಂದು ಜೀವವನ್ನು ತುಂಬೋದು ಬಹುಶಃ ಈ ಗಾಯಕರೇ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಅಂತಹ ಒಂದು ಮಹತ್ವದ ಪಾತ್ರವನ್ನು ವಹಿಸಿದಂಥ ಲಕ್ಷ್ಮಣ್ ಶ್ರೀರಾಮ್ರವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಲೇಬೇಕು.
ರೋಹಿಣಿ ಪ್ರಭುನಂದನ್ ಅವ್ರನ್ನ ಕಂಡ್ರೆ ನನಗೆ ಬಹಳ ಸಂತೋಷ ಮತ್ತು ಖುಷಿ. ಯಾಕೆ ಅಂತಂದರೆ ಅದೆಷ್ಟು ಸರಸ್ವತಿ ಅವ್ರಿಗೆ ಹೊಲ್ದಿದ್ದಾಳೋ, ಅವರೇ ಸರಸ್ವತಿನ ಹೊಲಿಸ್ಕೊಂಡಿದ್ದಾರೆ, ಅಥವಾ ಆ ಸಂಗೀತ ಶಾರದೆನ ಬಹುಶಃ ಬೆರಳಲ್ಲಿ ಬಹುಶಃ ಅವರು ಆಟ ಆಡಿಸ್ಬಿಡ್ತಾರೆ ಅಂತ ಅನಿಸುತ್ತೆ. ಹಾಗೆ ಅವರ ಸಂಗೀತದಲ್ಲಿ, ಅವರ ಗಾಯನದಲ್ಲಿ ಏರುಪೇರುಗಳನ್ನು ನೋಡಿದಾಗ ಎಷ್ಟು ಕಂಟ್ರೋಲ್ ಇದೆ ಅವ್ರಿಗೆ ಅನ್ನೋದು ಗೊತ್ತಾಗುತ್ತೆ. ಅದಲ್ಲದೆ ಅದು ಸಂಗೀತ ಶಾರದೆಯ ಒಲುಮೆ ಇಲ್ಲದೆ ಇದ್ದರೆ, ಅಥವಾ ಅಂಥ ಒಂದು ಆಶೀರ್ವಾದ ಅವ್ರ ಮೇಲೆ ಇಲ್ದಿದ್ರೆ, ಬಹುಶಃ ಅಷ್ಟು ಅದ್ಭುತವಾಗಿ ಗೀತೆಗಳು ಮೂಡಿ ಬರ್ತಿರಲಿಲ್ಲ. ಅವರಿಗೆ ನಿಜವಾಗಲೂ ದೈವದ ಸಾಕ್ಷಾತ್ಕಾರ ಆಗಿದೆ, ಅವರಿಗೆ ನಾವು ಅಭಿನಂದಿಸಲೇಬೇಕು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಸನ್ಮಾನ್ಯ ಶ್ರೀ ವೆಂಕಟಾಚಲಯ್ಯನವ್ರನ್ನ ಕಂಡ್ರೆ ನನಗೊಂಥರ ಭಯ ಜಾಸ್ತಿ. ಅವ್ರ ಪಕ್ಕ ಕೂತ್ಕೊಂಡಾಗಲೂ ಕೂಡ ನನ್ನ ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಬಿ ಪಿ ಕೂಡ ಜಾಸ್ತಿ ಆಗಿರುತ್ತೆ. ಯಾಕೆ ಅಂತಂದರೆ ಅವರೊಂದು ಅದ್ಭುತವಾದಂಥ ಒಂದು ದೊಡ್ಡ ಪರ್ವತ, ಬಂಗಾರದ ಪರ್ವತ. ಅದನ್ನು ಮುಟ್ಟಿದರೆ, ಕಣ್ಣಿಂದ ನೋಡಿದರೆ ಸಾಕು ಆನಂದ. ಇದು ಅಕಸ್ಮಾತ್ ಏನಾದರೂ ನಾವು ಮುಟ್ಟಿಬಿಟ್ರೆ ಬಹುಶಃ ಅಯ್ಯೋ ಅದು ಎಷ್ಟು ಆನಂದ ಅಂತಾರೆ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಗಳಿಗೆಗಳು ಅಂತಂದರೆ ಅವ್ರನ್ನ ನೋಡಿ ನಮಸ್ಕಾರ ಮಾಡುವಂಥದ್ದು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಒಂದು ಆಶೀರ್ವಾದ ನನ್ನ ಜೀವನದಲ್ಲಿ ಯಾವಾಗಲೂ ಇರಲಿ ಅಂಥೇಳಿ ಅಂದ್ಕೊಂಡಿದ್ದೇನೆ. ಬಹುಶಃ ಅಂತಹ ದೊಡ್ಡ ವ್ಯಕ್ತಿ ಎಷ್ಟು ಸರಳತ್ವ, ಅದು ಎಷ್ಟು ಪ್ರೀತಿ, ಇದೆಲ್ಲರೂ ಕೂಡ ಆ ಮಾನವೀಯ ಮೌಲ್ಯಗಳು. ಅವರು ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹುಶಃ ಅವರು ಪ್ರತಿರೂಪನೇ, ಮಾನವೀಯ ಮೌಲ್ಯಗಳ ಪ್ರತಿರೂಪ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಸ್ವಲ್ಪ ಮೇಷ್ಟ್ರಾದ್ರಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇಂಥ ನೂರಾರು ಸಿಡಿಗಳು ನಮ್ಮ ಲಕ್ಷ್ಮಣ್ ಶ್ರೀರಾಮನವರು ನಮಗೆಲ್ರಿಗೂ ನೀಡಬೇಕು, ಅಂಥ ಒಂದು ಆಶೀರ್ವಾದ ದೇವರಿಂದ ಸಿಗಬೇಕು ಅವರಿಗೆ ಅಂಥೇಳಿ ನಾನು ಅವ್ರನ್ನ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಖಂಡಿತ ಮುಗಿಸ್ತಾ ಇದ್ದೀನಿ. ಮುಗಿಸೋ ಮೊದಲು ಇವತ್ತು ಸನ್ಮಾನ್ಯ ಶ್ರೀ ವೆಂಕಟಾಚಲಯ್ಯವರು ಮತ್ತು ಒಂದು ರೂಪದಲ್ಲಿ ಬರ್ತ್ಡೇ ಬಾಯ್ ಲಕ್ಷ್ಮಣ್ ಶ್ರೀರಾಮವರು ಮತ್ತು ರೋಹಿಣಿಯವರು ಜೊತೆಗೂಡಿ ಅವರಿಗೆ ಸನ್ಮಾನ್ಯ ಶ್ರೀ ವೆಂಕಟಾಚಲಯ್ಯವರೇ ಹರಿಕೋಡಿಯವರಿಗೆ ಪೇಟವನ್ನು ತೊಡಗಿಸಿ ಗೌರವಿಸ್ತಾ ಇದ್ದಾರೆ. ಪ್ರಣಯ ಕವಿಗೆ ಸನ್ಮಾನ. ಈಗ ಸನ್ಮಾನ್ಯ ಶ್ರೀ ವೆಂಕಟಾಚಲಯ್ಯವರನ್ನ ಗೌರವಿಸಬೇಕು ಅಂತೇಳಿ ಕೋರಿಕೆ ತಿಳಿಸ್ತೇನೆ. ಶ್ರೀ ಹರಿ ಕೋಡಿ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವಾರ್ಪಣೆ. ಈ ವೇದಿಕೆಯಲ್ಲಿ ಇರತಕ್ಕಂಥ ಕವಿತ್ರಯರಿಗೆ, ಮೂರು ಜನ ಕವಿಗಳು, ಅದರಲ್ಲಿ ಚಂದ್ರು ಅವರಿಗೆ, ವೇದಿಕೆಯಲ್ಲಿ ಹಿತೈಷಿಗಳಾಗಿ ಅಧ್ಯಕ್ಷರಾಗಿ ಕುಳಿತಂತಹ ಹಾಗೆಯೇ ಲಕ್ಷ್ಮಣ್ ಶ್ರೀರಾಮ್ ಗೌರವಿಸ್ತಾ ಇದ್ದಾರೆ. Programs, free programs in Indian Institute of Folk Culture, but this lady who is one of the working members of the Indian Institute of Folk Culture also happens to be a great fan of mine, and she said, she volunteered that I should do one program, and she wanted me to do the program, and she said I will pay for the program.
give her a big clap for today's program, ma'am. Thank you very much. We deeply appreciate it. Thank you. ಕವನ ಬರೆಯುವೆನು ನಿನ್ನ ಮೇಲೆ ಸುಂದರವಾದ ಕವನ ಬರೆಯುವೆನು ಚಂದ್ರಮುಖಿಯೇ ನೀನೇ ಚೆಲುವೆ ಎಂದು ಹೊಗಳುವೆನು ಹಾಡಿ ನಲಿಯುವೆನು ನಿನ್ನ ಮೇಲೆ ಸುಂದರವಾದ ಕವನ ಬರೆಯುವೆನು ಚಂದ್ರಮುಖಿಯೇ ನೀನೇ ಚೆಲುವೆ ಎಂದು ಹೊಗಳುವೆನು ಹಾಡಿ ನಲಿಯುವೆನು ಕೇಶದ ರಾಶಿಯ ಗುಂಗುರು ಗಾಳಿಗೆ ತೂಗುತ್ತಿದೆ ನನ್ನ ಅಂತರಂಗದ ಪ್ರೀತಿ ಮೂಡಿ ಬರುತ್ತಲಿದೆ ನಿನ್ನ ಕೇಶದ ರಾಶಿಯ ಗುಂಗುರು ಗಾಳಿಗೆ ತೂಗುತ್ತಿದೆ ನನ್ನ ಅಂತರಂಗದ ಪ್ರೀತಿ ಮೂಡಿ ಬರುತ್ತಲಿದೆ ನಿನ್ನ ಪ್ರೇಮದ ಸಾಗರ ನನ್ನ ಹತ್ತಿರ ಕರೆಯುತ್ತಿದೆ ನಿನ್ನ ಪ್ರೇಮದ ಸಾಗರ ನನ್ನ ಹತ್ತಿರ ಕರೆಯುತ್ತಿದೆ ನಿನ್ನ ಕುಡಿ ನೋಟವು ಏನು ಮೋಡಿಯ ಮಾಡುತ್ತಿದೆ ನನ್ನನ್ನು ಸೆಳೆಯುತ್ತಿದೆ ನಿನ್ನ ಮೇಲೆ ಸುಂದರವಾದ ಕವನ ಬರೆಯುವೆನು ಚಂದ್ರಮುಖಿಯೇ ನೀನೇ ಚೆಲುವೆ ಎಂದು ಹೊಗಳುವೆನು ಹಾಡಿ ನಲಿಯುವೆನು ಜ್ಯೋತಿಯ ನಿನ್ನ ಕಣ್ಣಲ್ಲಿ ಕಂಡಿಹೆನು ಭವ್ಯ ಪ್ರೀತಿಯ ದರ್ಶನ ಪಡೆದು ಧನ್ಯನಾಗಿಹೆನು ದಿವ್ಯ ಪ್ರೇಮದ ಜ್ಯೋತಿಯ ನಿನ್ನ ಕಣ್ಣಲ್ಲಿ ಕಂಡಿಹೆನು ಭವ್ಯ ಪ್ರೀತಿಯ ದರ್ಶನ ಪಡೆದು ಧನ್ಯನಾಗಿಹೆನು ನಿನ್ನ ಸ್ನೇಹದ ಕಡಲಲ್ಲಿ ನಾನು ತೇಲಿ ಹೋಗಿಹೆನು ನಿನ್ನ ಸ್ನೇಹದ ಕಡಲಲ್ಲಿ ನಾನು ತೇಲಿ ಹೋಗಿಹೆನು ನಿನ್ನ ಒಲವಿನ ತೇರಿನಲ್ಲಿ ಪಯಣ ಬೆಳೆಸಿಹೆನು ಸಾಗಿ ಬಂದಿಹೆನು ನಿನ್ನ ಮೇಲೆ ಸುಂದರವಾದ ಕವನ ಬರೆಯುವೆನು ಚಂದ್ರಮುಖಿಯೇ ನೀನೇ ಚೆಲುವೆ ಎಂದು ಹೊಗಳುವೆನು ಹಾಡಿ ನಲಿಯುವೆನು ನಿನ್ನ ಮೇಲೆ ಸುಂದರವಾದ ಕವನ ಬರೆಯುವೆನು
ಚಂದ್ರಮುಖಿಯೇ ನೀನೇ ಚೆಲುವೆ ಎಂದು ಹೊಗಳುವೆನು, ಹಾಡಿ ನಲಿಯುವೆನು, ಹಾಡಿ ನಲಿಯುವೆನು, ಹಾಡಿ ನಲಿಯುವೆನು. ಕವಿಯ ಮತ್ತು ಸಹೃದಯನ ಮನಸ್ಸಿಗೆ ಹೇಗೆ ಮುಟ್ಟುತ್ತೆ ಎನ್ನುವ ಚಿತ್ರ ಈ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಸುಂದರವಾದ ಕವಿತೆ ಯಾರ ಮೇಲೆ ಬರೆದಿರ್ಬೋದು ನಿಮಗೆ ಕಲ್ಪನೆ ಆಗಿಬಿಟ್ಟಿದೆ, ಕೇಳಲೇಬೇಕಾಗಿಲ್ಲ, ಅದು ಹುಡುಗಿ ಮೇಲೆ ಬರೆದಿರೋದು. ಯಾಕಂದರೆ ಚಂದ್ರಮುಖಿಯೇ ಪ್ರಾಣಸಖಿಯೇ ಅಂತ ಹಾಡ್ತಾ ಇದ್ದೀನಿ ಅಂತಂದರೆ ಗಂಡಸನ್ನ ನಾವು ಆ ರೀತಿ ಹೊಗಳೋದೇ ಇಲ್ಲ, ಉತ್ತಮ ಸ್ನೇಹಿತನೇ ಅಂತ ಅನ್ಬೋದೇ ಹೊರತು ಚಂದ್ರಮುಖಿಯೇ ಅನ್ನೋಕ್ಕಾಗಲ್ಲ. ಯಾಕಪ್ಪ ನಿನಗೆ ಯಾವಾಗಿಂದ ಈ ಡೌಟ್ ಬಂತು ಅಂದ್ಬಿಟ್ರೆ? ಹಾಗಾಗಿ ಖಂಡಿತವಾಗಿ ಹರಿಕೋಡೆ ಸರ್ರು ಅವರ ಯೌವನದಲ್ಲೇ ಕಲ್ಪನೆ ಮಾಡಿಕೊಂಡು ಬರೆದಿರುವಂಥ ಗೀತೆ, ಅದ್ಭುತವಾದ ಕಲ್ಪನೆಯ ಈ ಗೀತೆಗೆ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಯುಗಳ ಗೀತೆಯ ಜೊತೆಗೆ ಗಾಯಕ ದ್ವಯರು ತಮ್ಮ ಮುಂದೆ ಈ ರಾತ್ರಿ ಆ ಹಗಲು, ಶ್ರೀ ಚಂದ್ರವರು ಬರೆದಿರ್ತಕ್ಕಂಥ ಅಥವಾ ಅವತರಣ ಮಾಡಿರ್ತಕ್ಕಂಥ ಕನ್ನಡದ ಈ ಗೀತೆಗಾಗಿ ಗಾಯನವನ್ನು ಮಾಡ್ತಾರೆ. ಈ ರಾತ್ರಿ ಆ ಹಗಲು ನದಿಯ ತಂಗಾಳಿ ಈ ಒಲವಿಂದಲೇ, ಈ ರಾತ್ರಿ ಆ ಹಗಲು ನದಿಯ ತಂಗಾಳಿ ಈ ಒಲವಿಂದಲೇ. ಮುಂಗಾರು ಹಿಂಗಾರು ಚೈತ್ರ ಸಂಗೀತ ಒಲವಿಂದಲೇ, ಈ ರಾತ್ರಿ ಆ ಹಗಲು ನದಿಯ ತಂಗಾಳಿ ಈ ಒಲವಿಂದಲೇ. ಮೇಲೆ ತೆಂಬೆಲರನ್ನ ಚಲ್ಲಿ ಈ ಮನವನ್ನ ಚಿವುಟುವನೆ ಆ ಚಂದ್ರಮ. ಈ ರಾತ್ರಿಯ ಹಗಲು ನದಿಯ ತಂಗಾಳಿ ಇವಲವಿಂದಲೇ. ಸಂತೋಷಕ್ಕೆ ಸಹಪಾಠಿ ಪ್ರೀತಿ ತಾನೇ, ಸಂತೋಷಕ್ಕೆ ಸಹಪಾಠಿ ಪ್ರೀತಿ ತಾನೇ, ಸಂಧಾನಕ್ಕೆ ಸಹಚಾರಿ ಈ ಪ್ರೀತಿ ತಾನೇ. ನೀ ಪಂಚಾಂಗ ತೆರೆದು ಈ ಮಾತನ್ನ ಬರೆದು ನೀ ನನ್ನಲ್ಲಿ ಒಂದಾಗಿ ಪ್ರೀತಿ ಕಲಿಸು. ಈ ರಾತ್ರಿಯ ಹಗಲು ನದಿಯ ತಂಗಾಳಿ ಇವಲವಿಂದಲೇ. ನಿಲಜ್ಜೆಯ ಪರದೆ ಮೃದುವಾಗಿ ಸರಿಸು, ನೀ ಮಧು ಚಂದ್ರನಾಗಿ ನೀ ಮಧುವನ್ನು ಉಣಿಸು, ಒಂದಾಗಿ ನಾವು ಸ್ವರ್ಗ ಹುಡುಕಾಡುವ. ಈ ರಾತ್ರಿಯ ಹಗಲು ನದಿಯ ತಂಗಾಳಿ ಇವಲವಿಂದಲೇ. ಮುಂಗಾರು ಹಿಂಗಾರು ಚೈತ್ರ ಸಂಗೀತ ಒಲವಿಂದಲೇ, ಈ ರಾತ್ರಿಯ ಹಗಲು ನದಿಯ ತಂಗಾಳಿ ಇವಲವಿಂದಲೇ. ಹ್ಮ್
ಬಾಣದಂತೆ ಏನೆಲ್ಲ ಬತ್ತಳಿಕೆಗಳನ್ನು ಇಟ್ಕೊಂಡಿದ್ದಾರೆ ಹರಿಕೋಡಿ ಸರ್ ನೋಡಿ, ಗುರಿಲ್ಲದ ಬಿಟ್ಟ ಬಾಣ ಏನಾಗಬಹುದು ಕೇಳಿ. ಹರಿದಾಡಿ ಓಡುತ್ತಿದೆ ಮನವು, ಗುರಿಯಿಲ್ಲದೆ ಬಿಟ್ಟ ಬಾಣದಂತೆ ಹರಿದಾಡಿ ಓಡುತ್ತಿದೆ ಮನವು, ಗುರಿಯಿಟ್ಟು ಬಿಡಲಾಗದೆ ಗುರಿಯಿಟ್ಟು ಬಿಡಲಾಗದೆ ಸೋಲುತ್ತಿದೆ ದಿನವು ಸೋಲುತ್ತಿದೆ ದಿನವು, ಗುರಿಯಿಲ್ಲದೆ ಬಿಟ್ಟ ಬಾಣದಂತೆ ಹರಿದಾಡಿ ಓಡುತ್ತಿದೆ ಮನವು ಓಡುತ್ತಿದೆ ಮನವು.
ಆಗದು ಏಕೆ, ಹಸಿವು ಆಗದು ಏಕೆ, ಹೊಗೆಯ ಬಂದ ವೇಳೆಯಲ್ಲಿ ಇಂಥ ಕಾಟವು ಏಕೆ. ನೀನಿಲ್ಲದ ಪ್ರತಿ ರಾತ್ರಿಯು ಬಿಸಿಯಾಗಿದೆ ಏಕೆ, ನೀನಿಲ್ಲದ ಪ್ರತಿ ರಾತ್ರಿಯು ಬಿಸಿಯಾಗಿದೆ ಏಕೆ, ಕಸಿ ಬಿಸಿ ಇಲ್ಲಿ ಖುಷಿ ಇಲ್ಲ ಇಲ್ಲಿ ಬರಿ ನೋವೆ ನನ್ನೆದೆಯಲ್ಲಿ.
ಕಣ್ಣಿಗೆ ಬೀಳದೆ
ಗೂರ್ಚಿರನೂತನ ಪಾಡಿಗೆ ನವಚೇತನ ಪ್ರೇಮದಾಯಿ ಬಂಧನ ಬಾಳದ ನಂದನ ಎಂದಿಗೂ ಚಿರನೂತನ ಬಾಳಿಗೆ ನವಚೇತನ ಮತ್ತೊಮ್ಮೆ ಇವರಾಗಿದೆ ಮನವೆರಡು ಒಂದಾಯಿತು ಹರಿಕೋಡಿಯವರ ರಚನೆ ನಿಮ್ಮ ಮುಂದೆ ಸಂತಸವಾಗೆರೆದು ನಲಿದಾಡಿದೆ ಇಂದು ಕಾಲವು ನಮ್ಮನ್ನು ಒಂದಾಗಿಸಿ ಇಂದು ಸಂತಸವಾಗೆರೆದು ನಲಿದಾಡಿದೆ ಇಂದು ಹೊಸ ಪರ್ವವು ಬಾಳಲಿ ಶುರುವಾಗಿದೆ ಇಂದು ಹೊಸ ತಿರುವು ಬಾಳಿಗೆ ಒಂದಾಗಿದೆ ಇಂದು ಹಾರೈಕೆ ನಮದಾಗಿದೆ ಇಂದು ಗುರು ಹಿರಿಯರ ಹಾರೈಕೆ ನಮದಾಗಿದೆ ಇಂದು ಮನವೆರಡು ಒಂದಾಯಿತು ಇಂದು ಶುಭಯೋಗ ಜೋಡಿ ಆಗಿ ಹೇವು ಇಂದು ಹೊಸ ಬಾಳಿಗೆ ನಾಂದಿ ಹಾಡೋಣ ಇಂದು ಹೊಸ ಬಾಳಿನ ಜೋಡಿ ಆಗಿ ಹೇವು ಇಂದು ಹೊಸ ಬಾಳಿಗೆ ನಾಂದಿ ಹಾಡೋಣ ಇಂದು ಪುಣ್ಯದ ಫಲದಿಂದ ಸೇರಿದೆವು ಇಂದು ದೇವರ ವರದಿಂದ ಜೀವದ ಜೊತೆಯಾದೆವು ಇಂದು ಜೀವಕ್ಕೆ ಜೀವದ ಜೊತೆಯಾದೆವು ಇಂದು ಮನವೆರಡು ಒಂದಾಯಿತು ಇಂದು ಶುಭಯೋಗ
ಇವರ ಅಭಿಮಾನಿ ಬಂಧುಗಳು ನಿರೀಕ್ಷೆಯಲ್ಲಿ ಕುಳಿತಿದ್ದಾರೆ. ಕಬಾಡಿಯವರು ಕಳಿಸ್ಕೊಟ್ರು ಅಂತ ಹೇಳಿ ಅವಳ ಸ್ನೇಹಿತ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಆ ನಿರೀಕ್ಷೆ ಮತ್ತು ಇಚ್ಛೆ ಏನಂತಂದ್ರೆ, ಹಿಂದಿ 1952 ಬಿಡುಗಡೆಯಾಗಿರ್ತಕ್ಕಂಥ ಬೇಜುಬೌರ ಅನ್ನತಕ್ಕಂಥ ಗೀತೆ. ಮೂರೂ ಜನ ಮುಸಲ್ಮಾನರು, ಮುಸಲ್ಮಾನರು ಮೂರ್ತಿಯರು. ನಿರ್ದೇಶನ, ಸಾಹಿತ್ಯ ರಚನೆ ಮತ್ತು ಗಾಯನ ಮಹಮ್ಮದ್ ರಫಿ, ನೌಶಾದ್ ಬರೆದವರ ಹೆಸರು ಅವ್ರಿಗೂ ಗೊತ್ತಿಲ್ಲ, ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ಆ ಗೀತೆ ಹಾಡಲೇಬೇಕು ಅಂತ ಜನ ನಿರೀಕ್ಷೆ ಮಾಡಿಕೊಂಡಿದ್ದಾರೆ ಶ್ರೀ ಲಕ್ಷ್ಮಣ ಅವರಿಗೆ ಆ ಗೀತೆ. ಅದಕ್ಕೂ ಮೊದಲು ನಮ್ಮ ಈ ಸಂಚಿಕೆಗೆ ಕೊನೆ ಮಾಡಬೇಕು ಅಂದ್ಕೊಂಡಿದ್ದಂಥ ಗೀತೆ ಬಾಮರಳಿ ಬಾಗುಡಿಗೆ, ಚಿರಂಜೀವಿ ಬಾಲು ಅವರು ಬರೆದಿರ್ತಕ್ಕಂಥ ಗೀತೆ. ಇದಾದ ನಂತರ ಲಕ್ಷ್ಮಣ ಬೇಜುಬೋರ ಹಾಡ್ತಾರೆ. ಇದು I was born and brought up here in Malleshwaram, Bangalore, India, and I migrated to America in the year 1985. I almost spent 30 years. I have seen enough. I said enough is enough. I want to come back to India. That's why ba magadi ba gudige ಊರಿಗೆ ರಾಜ ಆದ್ರೇನು ತಾಯಿಗೆ ಮಗನೇ. ಎಲ್ಲೇ ಏನೇನು ಸುತ್ತಿದ್ರೇನು ಅವರ ಇಂಡಿಯಾ ಇಸ್ ಅವರ್ ಇಂಡಿಯಾ. ಸೊ ಜ್ಯಾದಾ ಕಿ ನಹಿ ಲಾಲಚ್ ಹಮಕೋ ಥೋಡೆ ಮೇ ಗುಜಾರಾ ಹೋತಾ ಹೇ ಬಚ್ಚೋ ಕೇ ಲಿಯೇ ಜೊ ಧರ್ತಿ ಮಾ ಸದಿಯೋ ಸೇ ಸಬ್ ಕುಚ್ ಸಹತಿ ಹೇ ಹಮ ಉಸ್ ದೇಶಕ್ಕೆ ವಾಸಿ ಹೇ ಜಿಸ್ ದೇಶ ಮೇ ಗಂಗಾ ಬೇತಿ ಹೇ. ಸಾಕು, ಎಷ್ಟಿದ್ರೇನು ಸಾಕು. ಅಲ್ಲಿ ಇಟ್ಸ್ ಸ್ಟಿಲ್ ಯು ಆರ್ ಲೈಕ್ ಎ ಜೈಲ್ ಬರ್ಡ್. ಅದಕ್ಕೆ ನಿನ್ನ ಗೂಡು ಇಲ್ಲಿದೆ ಮಗ, ಇಲ್ಲಿ ವಾಪಸ್ ಬಂದ್ಬಿಡ ರಾಜ, ನಿನಗೋಸ್ಕರ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಇಲ್ಲಿ ಅಂತ. ಅದಕ್ಕೋಸ್ಕರನೇ ಬಾ ಮಗಳಿ ಬಾ ಗೂಡಿಗೆ ಅಂತ ನಾನು ಇದು ಹೇಗೆ ಸರ್ ಕರೆಕ್ಟಾಗಿದೆಯಾ? ಆಮೇಲೆ ಥ್ಯಾಂಕ್ ಯು ಸರ್, ಸರ್ ಯು ಇನ್ಸ್ಪೈರ್ಡ್ ಮೀ ಟು ಡೂ ದಟ್ ಸರ್. ಐ ಥಾಟ್ ಎನಫ್ ಈಸ್ ಎನಫ್. ಐ ಹ್ಯಾವ್ ಸೀನ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಡೋಂಟ್ ನೀಡ್ ಟೂ ಮಚ್ ಟು ಲಿವ್ ಹ್ಯಾಪಿಲಿ ಆರ್ ಪೀಸ್ಫುಲ್ಲಿ. ಲಿಟ್ಲ್ ಈಸ್ ಎನಫ್ ಆ್ಯಂಡ್ ಐ ಆಮ್ ವೆರಿ ಕಂಟೆಂಟೆಡ್ ಪರ್ಸನ್. ಐ ಡೋಂಟ್ ವಾಂಟ್ ಟು ಬಿಹೇವ್ ಲೈಕ್ ಅದರ್ ಅಮೇರಿಕನ್ಸ್ ಹೂ ಬ್ರಿಂಗ್ ಬಾಟಲ್ಡ್ ವಾಟರ್ ಫ್ರಮ್ ದೇರ್, ಸೀರಿಯಲ್ಸ್ ಫ್ರಮ್ ದೇರ್, ಆ್ಯಸ್ ಇಫ್ ದೇರ್ ಇಸ್ ನೋ ಗುಡ್ ವಾಟರ್ ಹಿಯರ್. ನೋ, ದಟ್ಸ್ ಆಲ್ ನಾನ್ ಸೆನ್ಸ್ ಆ್ಯಂಡ್ ಐ ಡೋಂಟ್ ಲೈಕ್ ದಟ್. ಆ್ಯಂಡ್ ಐ ರೆಸ್ಪೆಕ್ಟ್ ಪೀಪಲ್ ಹೂ ಡೋಂಟ್ ಫರ್ಗೆಟ್ ದೇರ್ ಇಂಡಿವಿಜುಯಾಲಿಟಿ ಆ್ಯಂಡ್ ದೇರ್ ಓನ್. ಡು ಯು ಅಗ್ರಿ ವಿತ್ ಮೀ ಮೈ ಡಿಯರ್ ಫ್ರೆಂಡ್ಸ್? ಸೊ ದಿಸ್ ಸಾಂಗ್ ವಿಲ್ ಟೆಲ್ ಎಕ್ಸಾಕ್ಟ್ಲಿ ವಾಟ್ ಐ ಮೀನ್. ಆ್ಯಂಡ್ ಏಯ್ ಬಲು, ಯು ಡಿಡ್ ಎ ಗುಡ್ ಜಾಬ್ ಮ್ಯಾನ್ ಬೈ ರೈಟಿಂಗ್ ದೀಸ್ ಲಿರಿಕ್ಸ್. ಇದಕ್ಕೆಲ್ಲ ಇವನೇ ಪ್ರೇರಣೆ ನನಗೆ ಇದು ಕೊಟ್ಟಿದ್ದು. ಸೊ ದಿಸ್ ಎಕ್ಸಾಕ್ಟ್ಲಿ ಸೇಸ್ ನಾನು ಮಾಡಿದ್ದು ಕರೆಕ್ಟಾ ಸರ್? ಟಿ ವಿ ರಾಜು ಸರ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ವಂಡರ್ಫುಲ್ ಹೆಲ್ಪ್ ಇನ್ ಮೇಕಿಂಗ್ ಮೀ ಲರ್ನ್ ಆ್ಯಂಡ್ ಅಡ್ಮಿಟಿಂಗ್ ಮೀ ಟು ಆರ್ ವಿ ಕಾಲೇಜ್ ಆ್ಯಂಡ್ ಡೂಯಿಂಗ್ ಕಂಪ್ಯೂಟರ್ ಕ್ಲಾಸಸ್ ಫಾರ್ ಸೀನಿಯರ್ ಸಿಟಿಸನ್ಸ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಯು ಬಿಲೀವ್ ಇಟ್ ಆರ್ ನಾಟ್, ಐ ಹ್ಯಾವ್ ಗಿವನ್ 50 ಫ್ರೀ ಪ್ರೋಗ್ರಾಮ್ಸ್ ಹಿಯರ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್. ಎವ್ರಿ ಟೈಮ್ ನೋಟಿಸಲ್ಲಿ ಇವ್ರ ಬಗ್ಗೆ ಕೇಳ್ತಾ ಇದ್ದೆ, ವೆಂಕಟಾಚಲಯ್ಯ ಸರ್ ಬಗ್ಗೆ. ನೆವರ್ ಐ ಥಾಟ್ ಇನ್ ಎ ಮಿಲಿಯನ್ ಇಯರ್ಸ್ ಐ ವಿಲ್ ಬಿ ಏಬಲ್ ಟು. ಅವತ್ತು ನಿಮ್ಮ ಮೀಟಿಂಗ್ ಬರಬೇಕಾಗಿತ್ತಲ್ಲ, ಬರಲಿಲ್ಲ. ಆಮೇಲೆ ಲೋ ಆ್ಯಂಡ್ ಬಿಹೋಲ್ಡ್, ಐ ವೆಂಟ್ ಫಾರ್ ದ ಜನರಲ್ ಬಾಡಿ ಮೀಟಿಂಗ್ ಆ್ಯಂಡ್ ದಟ್ ಡೇ ಹೀ ಸಿಟಿಂಗ್ ಹಿಯರ್. ಸರ್ ಐ ಕ್ಯಾನ್ ಏನ್ ಸರ್, ಯು ನೋ ಸಮಥಿಂಗ್, ಇಟ್ ಈಸ್ ಎಂಪ್ರೈಸಿಂಗ್ ಫಾರ್ ಅಸ್ ಟು ಲಿಸನ್ ಅಬೌಟ್ ಅವರ್ ಸೆಲ್ಸ್ ಫ್ರಮ್ ಅದರ್ಸ್, ಬಟ್ ಐ ವಿಲ್ ಬಿ ಫೇಲಿಂಗ್ ಇನ್ ಮೈ ಡ್ಯೂಟಿ ಇಫ್ ಐ ಡೋಂಟ್ ಸೇ ದಟ್, ಬಿಕಾಸ್ ಐ ಹ್ಯಾವ್ ಆಲ್ಸೋ ಸೀನ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್. ಐ ಹ್ಯಾವ್ ಟ್ರಾವೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಐ ನೋ ಹೂ ಆ್ಯಕ್ಟ್ಸ್ ಟೋಪಿ ಡ್ರಾಮಾ, ಅದೆಲ್ಲ ಗೊತ್ತು. ಬಟ್ ಈ ಜೆಂಟಲ್ಮೆನ್ ಬಗ್ಗೆ ಹೇಳಿದ ತಕ್ಷಣ ಈ ಸೈಡ್ ಓನ್ಲಿ ಒನ್ ವರ್ಡ್, ಈಸ್ ಎ ಲಿವಿಂಗ್ ಗಾಡ್ ಅಷ್ಟೇ. ಇಷ್ಟು ಅಂಡ್ ಹೀ ಮೀಟ್ಸ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಏನು ಹಾಂ, ಆ್ಯಂಡ್ ಹೀ ನೋಸ್. ಅವರು ಕಣ್ಣಲ್ಲೇ ನೋಡಿ ತೂಕ ಹಾಕ್ಬಿಡ್ತಾರೆ ಕರೆಕ್ಟಾಗಿ. ಇವರು KG ಎಲ್ಲ ಇಟ್ಕೊಂಡು ತೂಕ ಹಾಕಲ್ಲ, ಇವ್ರ ಕಣ್ಣಲ್ಲೇ. ಏನ್ ಸರ್, ಸಬ್ ಕುಚ್ ಸೀಕಾ ಹಮನೇ ನಾ ಸೀಕಿ ಹೋಶಿಯಾರಿ ಸಚ್ಚೇ ದುನಿಯಾ ವಾಲೋಕೆ ಹಮ್ ಹೇ ಅನಾಡಿ. ಟೆಕ್ ನಮ್ಮ ಇವ್ರು ಹೇಳಿದ್ರಲ್ಲ, ಐ ಆಮ್ ರೆಸ್ಟ್ಲೆಸ್ ಆಲ್ವೇಸ್ ಸ್ಟ್ರೈಟನ್ ಟು ಇದು. ಅವ್ರು ಹಂಗಲ್ಲ, ಶಾಂತಿ ಓನ್ಲಿ ವೆನ್ ಇಟ್ ರಿಂಗ್ಸ್ ಎ ಬೆಲ್ ಅಂತೆ. ಮನಸ್ಸಲ್ಲಿ ಒಂದು ಗಂಟೆ ಹೊಡೆದ್ರೇ ಇಲ್ ಗೋ ಅಂಡ್ ಪ್ರೊಸೀಡ್. ಅಲ್ಲಿ ತನಕ ನೋ ಬಡಿ ಕ್ಯಾನ್ ಫೋರ್ಸ್ ಹಿಮ್ ಟು ಡೂ ಎನಿಥಿಂಗ್. ದಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಏನಾ ಭಯ್ಯ, ಮಗಳಿ ಬಾಗುಡಿಗೆ ಮಗಳಿ ಬಾಗುಡಿಗೆ ಕೈಯನ್ನು ಚಾಚಿ ಕರೆದಿದೆ ನೀನು ನಾ
ತಾಯಿಯ ಪ್ರೀತಿ ವಾತ್ಸಲ್ಯ ಬಾ ಮಗಳಿ ಬಾ ಗುಡಿಗೆ ಬಾ ಮಗಳಿ ಬಾ ಗುಡಿಗೆ ಕೈಯನ್ನು ಚಾಚಿ ಕರೆದಿದೆ ನಿನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ನೋಡಲು ಚಂದ ತಾಯಿಯ ನಾಳೆ ಬಾಳಲು ಚಂದ ದೇಶದ ಪ್ರೇಮ ಇರಬೇಕು ಕಂದ ಭಾಷಾಭಿಮಾನ ಬೆಳೆಸಿಕೋ ಕಂದ ಆ ಮಗಳಿ ಬಾ ಗುಡಿಗೆ ಬಾ ಮಗಳಿ ಬಾ ಗುಡಿಗೆ ಕೈಯನ್ನು ಚಾಚಿ ಕರೆದಿದೆ ನಿನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಮಗಯದಿರುಯಿ ಮಣ್ಣಿನ ಗುಣವ ಜನುಮವ ನೀಡಿದ ತಾಯಿಯ ಗುಣವ ತೊಗೆಯದಿರುಯಿ ದೇವರ ಗುಡಿಯ ಮೀರದಿರುಯಿ ನಾಡಿನ ಗಡಿಯ ಬಾ ಮರಳಿ ಬಾ ಗುಡಿಗೆ ಬಾ ಮಗಳಿ ಬಾ ಗುಡಿಗೆ ಕೈಯನ್ನು ಚಾಚಿ ಕರೆದಿದೆ ನಿನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಬಾ ಮರಳಿ ಬಾ ಗುಡಿಗೆ ಬಾ ಮರಳಿ ಬಾ ಗುಡಿಗೆ ನೀವು ಜೀನಾ ಯಹ ಮರ್ನಾ ಯಹ ಇಸ್ಕೆ ಶಿವ ಜಾನಾ ಕಹ ಏನಿದ್ರೂ ಅಷ್ಟೇ ಸ್ವಲ್ಪ ತುತ್ತಣ್ಣ ಬೇಕು, ಏನು ಜಾಸ್ತಿ ಏನು ಬೇಕಾಯ್ತಿಲ್ಲ. ಆ್ಯಕ್ಚುಲಿ ಇಲ್ಲಿದ್ದರೆ ನಾವು ಕರೆಕ್ಟಾಗಿ ವಿಲ್ ಬಿ ವೆರಿ ಆ್ಯಕ್ಟಿವ್ ಮೆಂಟಲಿ ಅಲರ್ಟ್. ದೇ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಲೆಸ್ ಫಾರ್ಚುನೇಟ್ ದೆನ್ ಅಸ್. ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ವಿಲ್ ಬಿ ಏಬಲ್ ಟು ಬಿ ಹ್ಯಾಪಿ ಆ್ಯಂಡ್ ಹೆಲ್ತಿ. ಸೊ ದಟ್ಸ್ ವಾಟ್ ಐ ಡಿಸೈಡ್. ಗುರುಗಳೆ, ನಾನು ಮಾಡಿದ್ದು ಕರೆಕ್ಟಾಗಿ ಗುರುಗಳೆ ಯೋಚನೆ? ಹ್ಞೂ, ಅಷ್ಟೇ. ಥ್ಯಾಂಕ್ಸ್. ಆ್ಯಂಡ್ ಇವು ದೇವಯ್ಯ ಬಾಗಯ್ಯ ಇಲ್ಲಿ ಗುಲ್ಗಾಯ್, ಐ ಲವ್ ಹಿಮ್ ವೆರಿ ಮಚ್. ಆ್ಯಂಡ್ ದ ಸ್ಟಾಫ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೋಲ್ಕ್ ಕಲ್ಚರ್. ನಮ್ಮ ಸಾಹೇಬ್ರೇ ಇಲ್ಲಿ ಪ್ರೆಸಿಡೆಂಟು. ಅದಕ್ಕೆ ದೇರ್ ಇಸ್ ಎ ಸ್ಟ್ರಿಕ್ಟ್ ರೂಲ್, ನಾನು ಒಂದು ಎಕ್ಸೆಪ್ಷನ್ ಅಂತ ನನಗೆ ಇದು ಮಾಡ್ತಾರೆ, ಒಂದು ಮಗುನ ಥರ ಟ್ರೀಟ್ ಮಾಡ್ತಾರೆ. ಐ ಜಸ್ಟ್ ಡೋಂಟ್ ವಾಂಟ್ ಟು ಯೂಸ್ ಮಿಸ್ಯೂಸ್ ದಟ್. ಇದು ತೆಗೆದುಕೋ ದೇವಯ್ಯ.
ಗಾಡ್ ಬ್ಲೆಸ್ ಯು. ಇನ್ನು ಆಮೇಲೆ ಇನ್ನೊಂದು ಒಂದು ಸೆಕೆಂಡ್ ಮಂಗಳ ಅನುಭವಂತು. ಥ್ಯಾಂಕ್ ಯು, ಗುಡ್ ನೈಟ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು, ಬಾಯ್. Sir, I just wanted to introduce you to this little gentleman. His name is Ramu Anta. Ramu sound system anta full sound system ella override martare.